वेलकम टू मई चैनल। हाय एल्लरू हेगिदीरा? इवत्तिन वीडियोदल्लि नानु उळिदिरुव अन्नदिंद चक्कुली याव तर माडोदु अंत तोरिस्तेने। नीवु नन्न चानेल्गे होसबरादरे अथवा इन्नू नन्न चानेल्गे सब्स्क्राइब माडलिल्ल अंद्रे प्लीज सब्स्क्राइब माडि। ಹಂಗೇನೇ ಪಕ್ಕದಲ್ಲಿ ಕಾಣೋ ಬೆಲ್ ಬಟನ್ ಕ್ಲಿಕ್ ಮಾಡಿ, ಅವಾಗ ಆಲ್ ಅಂತ ಬರುತ್ತೆ ಅದನ್ನ ಕ್ಲಿಕ್ ಮಾಡಿ, ಅವಾಗ ನಾನು ಯಾವುದೇ ವಿಡಿಯೋ ಮಾಡಿದ್ರು ನಿಮಗೆ ಬಂದು ತಲುಪುತ್ತೆ। ಇವಾಗ ನಾನು ಅದಕ್ಕೆ ಏನೆಲ್ಲ ಬೇಕು ಅಂತ ತೋರಿಸ್ತೇನೆ, ಬನ್ನಿ। ಹಾಯ್ ಅನ್ನು ನೋಡಿ ಫ್ರೆಂಡ್ಸ್। ಇವಾಗ ನಾನು ಒಂದು ತಟ್ಟೆಯಲ್ಲಿ ಅನ್ನ ಹಿಡ್ಕೊಂಡಿದ್ದೇನೆ, ಉಳಿದಿರುವ ಅನ್ನ। ಇದನ್ನ ಇವಾಗ ನೀವು ಒಂದು ಮಿಕ್ಸಿ ಜಾರಿಗೆ ಹಾಕೊಂಡು ನುಣ್ಣಗೆ ರುಬ್ಕೊಂಡ್ಬಿಡಿ, ನೀರು ಹಾಕೋಕೆ ಹೋಗಬೇಡಿ, ಹಾಗೇನೇ ರುಬ್ಕೊಳ್ಳಿ ಒಂದಸಲ ನೋಡಿ। ಈ ತರ ಪೇಸ್ಟ್ ಮಾಡ್ಕೊಳ್ಳಿ, ನಾನು ರುಬ್ಕೊಂಡಿದ್ದೇನೆ ಈ ತರ। ಇವಾಗ ನಾನು ಸ್ವಲ್ಪ ಇದಕ್ಕೆ ಇಂಗ್ ಹಾಕೊಳ್ತಾ ಇದ್ದೇನೆ, ಇದಕ್ಕೆ ಅರಿಶಿನ ಸ್ವಲ್ಪ, ಆಮೇಲೆ ಸ್ವಲ್ಪ ಜೀರಿಗೆ ಹಾಕೊಳ್ಳಿ, ಆಮೇಲೆ ಅಚ್ಚಕರದ ಪುಡಿ, ನಿಮಗೆ ಎಷ್ಟು ಬೇಕೋ ಖಾರ ಅಷ್ಟು ಹಾಕೊಳ್ಳಿ ನೋಡಿಕೊಂಡು, ಆಮೇಲೆ ಸ್ವಲ್ಪ ಸಾಲ್ಟ್ ಹಾಕೊಳ್ಳಿ, ಆಮೇಲೆ ಇದನ್ನೊಂದು ಸಲ ಚೆನ್ನಾಗಿ ನಿಮ್ಮ ಕೈಯಲ್ಲಿ ಮಿಕ್ಸ್ ಮಾಡಿ ಈ ಥರ ನೋಡಿ, ಎಲ್ಲವೂ ಉಪ್ಪು ಖಾರ ಎಲ್ಲ ಹಿಡ್ಕೊಳ್ಳೋಂಗೆ ಚೆನ್ನಾಗಿ ಮಿಕ್ಸ್ ಮಾಡಿ ಇದಕ್ಕೆ। ಆಮೇಲೆ ಇವಾಗ ನೀವು ಕಡಲೆ ಹಿಟ್ಟು ಉಂಟು ನೋಡಿ, ಅದನ್ನು ಸ್ವಲ್ಪ ಸ್ವಲ್ಪನೇ ಹಾಕೊಳ್ಳಿ, ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಬನ್ನಿ। ನೀರು ಹಾಕೋಕೆ ಹೋಗಬೇಡಿ, ಯಾಕಂದರೆ ಅದರಲ್ಲಿ ನೀರು ಪಸೆ ಇರುತ್ತೆ ನೋಡಿ, ಅದರಲ್ಲಿ ಸರಿ ಹೋಗುತ್ತೆ, ಅಷ್ಟು ಸಾಕು ನೋಡಿ। ಇವಾಗ ಇದನ್ನು ಚೆನ್ನಾಗಿ ಈ ಥರ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಮಾಡ್ತಾ ಬನ್ನಿ। ಒಂದು 3-4 ಟೇಬಲ್ ಸ್ಪೂನ್ ಆಯಿಲ್ ಹಾಕ್ಕೊಳ್ಳಿ, ಹಾಕ್ಕೊಂಡು ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡಿ ನೋಡಿ, ಈ ಕಂಟೆಸ್ಟ್ ಬಂದರೆ ಸಾಕು। ಇವಾಗ ನೋಡಿ ಆಲ್ಮೋಸ್ಟು ರೆಡಿ ಆಗಿದೆ ಹಿಟ್ಟು, ಚಪಾತಿ ಹಿಟ್ಟು ಅದಕ್ಕೆ ಬಂದರೆ ಸಾಕು, ತೀರ ಗಟ್ಟಿನೂ ಬೇಡ, ತೀರ ನೀರು ಥರದ ತೆಳ್ಳಗೂ ಬೇಡ ನೋಡಿ, ಇಷ್ಟು ಬಂದರೆ ಸಾಕು ನೋಡಿ ಫ್ರೆಂಡ್ಸ್। ನಾನಿಲ್ಲಿ ಚಕ್ಕುಲಿ ಮಾಡೋದು ಈ ಥರ ಹಿಡ್ಕೊಂಡಿದ್ದೀನಿ, ಇನ್ನೊಂದು ಟೈಪ್ ಬರುತ್ತೆ ತಿರುಗಿಸೋದು, ನಾನು ಈ ಥರದ್ರಲ್ಲಿ ನನ್ನ ಮನೇಲಿ ಇದ್ದು ಯೂಸ್ ಮಾಡ್ತಾ ಇದ್ದೀನಿ ನೋಡಿ। ಇದು ಚಕ್ಕುಲಿದು ಡಿಸೈನ್ ಸ್ಟಾರ್ ಥರ, ಇದನ್ನು ಇವಾಗ ಇದಕ್ಕೆ ಮಧ್ಯಕ್ಕೆ ಹಾಕ್ಕೊಂಡು ಒಂದ್ಸಲ ಟೈಟ್ ಮಾಡ್ಕೊಂಬಿಡಿ ಇದನ್ನು ಕೆಳಗಡೆಯಿಂದ। ಇವಾಗ ನೀವು ಇದಕ್ಕೆ ಒಳಗಡೆ ಚೆನ್ನಾಗಿ ಸ್ವಲ್ಪ ಎಣ್ಣೆ ಸ್ಪ್ರೆಡ್ ಮಾಡಿ ಎಲ್ಲದಕ್ಕೂ, ಆಮೇಲೆ ಇನ್ನೊಂದು ಇದೆ ಇರ್ತದೆ ನೋಡಿ ಅದಕ್ಕೂ ಹೊರಗಡೆಯಿಂದ ಎಣ್ಣೆ ಹಾಕ್ಕೊಳ್ಳಿ ಚೆನ್ನಾಗಿ, ಆಮೇಲೆ ಈ ಥರ ಉಂಡೆ ಮಾಡಿಕೊಂಡು ಇದರ ಒಳಗಡೆ ಹಾಕ್ಕೊಂಬಿಡಿ। ಇವಾಗ ನೋಡಿ ಇದನ್ನು ಮೇಲುಗಡೆ ನಿಧಾನಕ್ಕೆ ಪ್ಲಸ್ ಮಾಡ್ತಾ ಬನ್ನಿ, ಈ ಥರ ಒಂದು ಪ್ಲೇಟಿಗೆ ನಿಧಾನಕ್ಕೆ ಪ್ಲಸ್ ಮಾಡ್ತಾ ಬನ್ನಿ, ಆವಾಗ ಅದು ಒತ್ತಿದಂಗೆ ಬರ್ತಾ ಇರುತ್ತೆ ಈ ಥರ ನೋಡಿ, ಯಾವ ಥರ ಬರ್ತಾ ಇದೆ ನೋಡಿ। ಇದೇ ಥರ ನೀವು ಎಲ್ಲವನ್ನೂ ಮಾಡ್ಕೊಂಬಿಡಿ, ಫಸ್ಟಿಗೆ ಪ್ಲೇಟಲ್ಲಿ ಮಾಡ್ಕೊಂಡು ಹಿಡ್ಕೊಳ್ಳಿ, ಇಲ್ಲಾಂದರೆ ಆಯಿಲ್ಗೆ ಹಾಕ್ಕೊಂಡು ಮಾಡ್ಕೊಳ್ಬೋದು, ಅಂದರೆ ಎಣ್ಣೆ ರಟ್ಟಿರುತ್ತೆ ಅಂತ ಸ್ವಲ್ಪ ಭಯ ಇರುತ್ತೆ ಕೆಲವರಿಗೆ, ಅದಕ್ಕೆ ಈ ಥರ ಪ್ಲೇಟಲ್ಲಿ ಹಾಕ್ಕೊಂಡು ನಾವು ಮಾಡ್ಕೊಂಡು ಹಿಡ್ಕೊಂಡ್ರೆ ಫಸ್ಟಿಗೆ ಎಣ್ಣೆ ಕಾದ್ಮೇಲೆ ಒಂದೊಂದೇ ಬಿಡೋಕ್ಕೆ ಈಸಿ ಆಗುತ್ತೆ ನೋಡಿ, ಯಾವ ಥರ ಬಂದಿದೆ ಅಂತ ಚಕ್ಕುಲಿ ಅಂಗಡಿಯಲ್ಲಿ ಹೆಂಗೆ ಸಿಗುತ್ತೆ ನಮಗೆ ಪ್ಯಾಕೆಟಲ್ಲಿ ಅದೇ ಥರ ಬಂದಿದೆ ನೋಡಿ, ನಾವು ಮನೆಯಲ್ಲೇ ಮಾಡ್ಬೋದು, ಇನ್ನೂ ಕಷ್ಟ ಏನಿಲ್ಲ, ಏನಾದರೂ ಹೊರಗಡೆ ತರಬೇಕು ಇದೇನು ಚಿಂತೆ ಇಲ್ಲ, ಮನೆಯಲ್ಲೇ ನಾವು ಮಾಡ್ಕೊಂಡು ತಿನ್ಬೋದು ಇವಾಗ। ಇವಾಗ ನಾನು ನೋಡಿ ಒಂದು ಪ್ಯಾನಲ್ಲಿ ಆಯಿಲ್ ಹಾಕಿ ಹಿಡ್ಕೊಂಡಿದ್ದೀನಿ, ಇವಾಗ ನೀವು ನೋಡಿ ಈ ಥರ ನಾನೊಂದು ಪ್ಲೇಟಲ್ಲಿ ಹಾಕ್ಕೊಂಡು ಹಿಡ್ಕೊಂಡಿದ್ದೀನಿ, ಯಾವ ಥರ ಮಾಡಿದೆ ನೋಡಿ, ಇದನ್ನು ಇವಾಗ ಏನಾಗುತ್ತೆ ಅಂದರೆ ಒಂದೊಂದೇ ಬಿಡ್ಕೊಂಬನ್ನಿ ನಿಧಾನಕ್ಕೆ ತೆಗೀರಿ, ಏನು ಅಂಟಲಿಲ್ಲ ನೋಡಿ ಚೆನ್ನಾಗಿ ಬಂದಿದೆ, ಈ ಥರ ಒಂದೊಂದೇ ನಿಧಾನಕ್ಕೆ ಬಿಡ್ತಾ ಬನ್ನಿ। ಗ್ಯಾಸ್ ಯಾವತ್ತೂ ಸ್ಲೋಲಿ ಹಿಡ್ಕೊಳ್ಳಿ, ಫಾಸ್ಟ್ ಹಿಡೋಕ್ಕೆ ಹೋಗ್ಬಿಡಿ, ಒಳಗಡೆ ಬೇಯಲ್ಲ ಅದಕ್ಕೆ। ಇದನ್ನು ಇವಾಗ ನೀವು ಸ್ವಲ್ಪ ಹೊತ್ತಾದಮೇಲೆ ಮೇಲಕ್ಕೆ ಬಂದಮೇಲೆ ಒಂದು ಸೈಡ್ ತಿರುಗಿಸ್ತಾ ಬನ್ನಿ, ಈ ಸೈಡ್ ಹಾಗೇನೆ ಎರಡು ಸೈಡು ಕಾಯಕ್ಬಿಡಿ ನೋಡಿ ಯಾವ ಥರ ಬಂದಿದೆ ಅಂತ, ತುಂಬ ಚೆನ್ನಾಗಿರುತ್ತೆ
ಅಂದರೆ ನಾವು ಮನೆಯಲ್ಲೇ ಮಾಡ್ಬೋದು, ಏನು ಅಂಗಡಿಯಿಂದ ಹೊರಗಡೆಯಿಂದ ತರಬೇಕಂತೇನಿಲ್ಲ. ಯಾವತ್ತು ಅನ್ನ ಉಳಿದ್ರೆ ಈ ಥರ ಮಾಡ್ಕೊಂಡು ತಿನ್ಬೋದು. ಇವಾಗ ನೋಡಿ ಎರಡು ಸೈಡ್ ಕಾದಿದೆ, ನಿಧಾನಕ್ಕೆ ಒಂದೊಂದೇ ತೆಗಿತಾ ಬನ್ನಿ. ಈ ಥರ ನೋಡಿ ಯಾವ ಥರ ಬಂದಿದೆ ಅಂತ. ಇದನ್ನು ತೆಗೆದು ಒಂದು ಟಿಶ್ಯೂ ಪೇಪರ್ಗೆ ಹಾಕ್ಕೊಂಡು ಹಿಡ್ಕೊಳ್ಳಿ. ಆಮೇಲೆ ಇವಾಗ ನೀನು ಉಳಿದದನ್ನು ಒಂದೊಂದೇ ಮಾಡ್ತಾ, ಒಂದು ಪಟ್ಲ ಫಸ್ಟಿಗೆ ನೀವು ಬಟ್ಲಲ್ಲಿ ಮಾಡ್ಕೊಂಡು ಇಟ್ಕೊಂಡ್ರೆ ತುಂಬ ಈಸಿ ಆಗುತ್ತೆ ಪಟಪಟ ಅಂತ ಹಾಕೋಕ್ಕೆ. ನೋಡಿ ಇದೇ ಥರ ಮಿಕ್ಕಿದ್ದು ಉಳಿದದನ್ನೆಲ್ಲವನ್ನು ಮಾಡ್ಕೊಂಬಿಡಿ. ನೋಡಿ ಫ್ರೆಂಡ್ಸ್, ಚಕ್ಕುಲಿ ರೆಡಿಯಾಗಿದೆ. ಉಳಿದಿರುವ ಅನ್ನದಿಂದ ಮಾಡಿದ ಚಕ್ಕುಲಿ ಯಾವ ಥರ ಬಂದಿದೆ ಅಂತ ತೋರಿಸ್ತೇನೆ. ನೋಡಿ ನಾನೊಂದು ಕಟ್ ಮಾಡಿ ತೋರಿಸ್ತೇನೆ. ಇಷ್ಟು ಟೈಟಾಗಿ ಚೆನ್ನಾಗಿರುತ್ತೆ ನೋಡಿ, ಮುರಿದ್ಕೊಂಡು ನೋಡಿ ಒಳಗಡೆ ಚೆನ್ನಾಗೇ ಬೆಂದಿದೆ. ನೀವು ಇನ್ನು ಮುಂದೆ ಯಾವತ್ತಿಗೂ ಅನ್ನ ಉಳಿದ್ರೆ ಮಿಕ್ಕಿದ್ರೆ ಯಾವತ್ತೂ ಎಸೆಯೋಕ್ಕೆ ಹೋಗಬೇಡಿ. ಈ ಥರ ಡ್ರೈ ಮಾಡಿ.